ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸವಿಯ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಯೋಗ ಫಲಿತಾಂಶಗಳಿದೆ, ಆಯಾ ರಾಶಿಗಳವರ ಅನುಗುಣವಾಗಿ ಅವರ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಯಾವ ರೀತಿಯಾಗಿರುತ್ತದೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ತಾ, ಇನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳಲ್ಲಿ ನಿನ್ನೆ ಏನು ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಇನ್ನು ಮಿಥುನ ರಾಶಿಯವರ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಯಾವ ರೀತಿಯಾಗಿರ್ತದೆ ಅಂತ ನೋಡೋದಾದ್ರೆ, ಈ ಒಂದು ಮಿಥುನ ರಾಶಿಯವರಿಗೆ ತನ್ನ ಸ್ವಂತ ರಾಶಿಯಾದಂತಹ ಬುಧ ಸೂರ್ಯನೊಂದಿಗೆ ಏನು ಇರುವುದರಿಂದಾಗಿ ಸೇವೆಯಲ್ಲಿರುವವರಿಗೆ ಭರ್ತಿ ಅನ್ನುವಂಥದ್ದು ದೊರೆಯುತ್ತದೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗವೂ ಕೂಡ ದೊರೆಯುತ್ತದೆ. ಕೆಲಸದಲ್ಲಿ ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ರೀತಿ ಈ ಅಡೆತಡೆಗಳನ್ನ ನೀವು ತೊಡೆದು ಹಾಕುವಿರಿ. ಅಂದ್ರೆ ಕೆಲಸದಲ್ಲಿ ನಿಮ್ಮ ಎದುರಾಗಿ ಬರ್ತಾ ಇರುವಂತಹ, ನೀವು ಹೋಗುವಂತ ದಾರಿಯಲ್ಲಿ ಬರುವಂತಹ ಅಡಚಣೆಗಳನ್ನು ದೂರ ಮಾಡ್ಕೊಳ್ತೀರಿ ಅಂತ ಅರ್ಥ. ಹಾಗೇನೆ ಈ ತಿಂಗಳ ಮೊದಲಾರ್ಥದಲ್ಲಿ ಸಮಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ವ್ಯವಹಾರವನ್ನ ನೀವು ವಿಸ್ತರಿಸಿಕೊಳ್ಳುವಂತ ಯೋಗ ಫಲಗಳು ಮತ್ತು ಅದನ್ನ ಅಭಿವೃದ್ಧಿ ಹೊಂದಿಸಿರುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಹೋಗ್ತೀರಿ ಜುಲೈ ತಿಂಗಳಿನಲ್ಲಿ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತಹವರು. ಹಾಗೇನೆ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿದೆ ಮತ್ತು ವಿಶೇಷವಾಗಿದೆ. ಉನ್ನತ ವ್ಯಾಸಂಗಕ್ಕಾಗಿ ಬಯಸ್ತಾ ಇರುವಂತಹವರು ಕೂಡ ಯಶಸ್ಸನ್ನ ಸಾಧಿಸ್ತೀರಿ. ನೀವು ಉತ್ತಮ ಶಿಕ್ಷಣದ ಮಾರ್ಗದರ್ಶನವನ್ನ ಹೊಂದುವಂತಹ ಒಂದು ಅವಕಾಶಗಳು ಕೂಡ ಪಡ್ಕೊಳ್ತೀರಿ. ಮಾಧ್ಯಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಸರಾಸರಿಯಾಗಿದೆ. ಅಂದ್ರೆ ತಿಂಗಳ ಒಂದು ಮಧ್ಯಮ ಭಾಗದಲ್ಲಿ ಸ್ವಲ್ಪ ಸರಾಸರಿಯಾಗಿರುವಂತದ್ದಾಗಿರ್ತದೆ ಈ ತಿಂಗಳು. ಈ ವಿಧವಾಗಿ ಶೈಕ್ಷಣಿಕ ಪರವಾಗಿ ಕೂಡ ಬಹಳ ಅನುಕೂಲಕರವಾಗಿರ್ತದೆ ಅಂತ ಇದರ ಅರ್ಥ ಆಗಿರ್ತದೆ. ಹಾಗೇನೆ ಇನ್ನು ಮುಂದುವರೆದು ಕುಟುಂಬದ ಜೀವನದ ಪರವಾಗಿ ಹೇಗಿದೆ ಅಂತ ನೋಡಿದಾಗ, ಕುಟುಂಬದ ಪರವಾಗಿ ಈ ತಿಂಗಳು ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ಹಾಗೇನೆ ಈ ಒಂದು ಆಹ್ಲಾದಕರವಾದಂಥದ್ದು ನಿಮ್ಮ ತಪ್ಪುಗಳು ಅನ್ನುವಂಥದ್ದು, ನೀವು ಮಾಡಿದಂತಹ ತಪ್ಪುಗಳನ್ನು ನೀವು ಉಂಟು ಮಾಡಿಕೊಳ್ಳುವಂಥದ್ದು, ನಿಮ್ಮಿಂದ ನೀವು ತಪ್ಪುಗಳನ್ನು ಮತ್ತು ಈ ಸಮಯ ಪರಸ್ಪರ ಹೊಂದಾಣಿಕೆ ಇರುವಂಥದ್ದು ಬಹಳ ಒಳ್ಳೆಯದು. ಕುಟುಂಬದೊಳಗಿನ ಉತ್ತಮ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಗಳಾಗ್ತೀರಿ. ನಿಮ್ಮ ಸಂಬಂಧದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಈ ರೀತಿಯಂಥದ್ದಾದಾಗ ಸ್ವಲ್ಪ ಜಾಗೃತರಾಗಿರುವಂಥದ್ದು ಬಹಳ ಉತ್ತಮ ಆಗಿರ್ತದೆ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತಹವರು. ಹಾಗೆಯೇ ಏನು ಹೊಸದಾಗಿ ಮದುವೆಯಾಗಿರುವಂತಹವರಿಗೆ, ಹೊಸ ದಂಪತಿಗಳಿಗೆ ಪ್ರೀತಿಯನ್ನ ಹೆಚ್ಚಿಸಿಕೊಳ್ಳುವಂತಹದ್ದು, ಈ ವಿಧವಾದಂತಹದ್ದು ಅನುಕೂಲತೆಗಳು, ನಿಮ್ಮಲ್ಲಿ ಒಳ್ಳೆಯ ಬಾಂಧವ್ಯ ಅನ್ನೋದು ಬೆಳೀತಾ ಹೋಗ್ತದೆ. ಏನು ಮುಂದುವರೆದು ಪ್ರೇಮಿಗಳಿಗೆ ಪ್ರೀತಿಸುವಂತಹವರಿಗೆ ಹೇಗಿದೆ ಅಂತ ನೋಡಿದಾಗ, ಪ್ರೀತಿಸುವಂತಹವ್ರಿಗೂ ಕೂಡ ತಮ್ಮ ಪ್ರೀತಿಯ ವೃತ್ತಿ ಅಥವಾ ಪ್ರೀತಿಯಲ್ಲಿ ಇರುವಂತಹದ್ದನ್ನು ನೋಡಿದಾಗ ಕುಟುಂಬದ ಮೇಲೆ ಯಾವುದೇ ಒಂದು ಕಮೆಂಟ್ ಮಾಡುವುದನ್ನು ನೀವು ತಪ್ಪಿಸಬೇಕಾಗತ್ತೆ. ಅಂದರೆ ನಿಮ್ಮ ಪ್ರೇಮಿಯ ಒಂದು ಕುಟುಂಬದ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಅವ್ರು ಮಾತಾಡೋದು, ಅವ್ರ ಕುಟುಂಬದ ಬಗ್ಗೆ ನೀವು ಮಾತಾಡೋದ್ರಿಂದಾಗಿ ಅದರಿಂದ ನಿಮ್ಮ ಬಗ್ಗೆ ಏನಾದರೂ ಒಂದು ಅಸಮಾಧಾನ ಉಂಟಾಗುವಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ, ಕಮೆಂಟ್ ಮಾಡುವುದನ್ನು ಬಿಡಿ. ಇನ್ನು ವಿವಾಹಿತರಿಗೆ ಹೇಗಿದೆ ಅಂತ ನೋಡಿದಾಗ, ದಂಪತಿಗಳಿಗೆ ಈ ತಿಂಗಳು ಆಹ್ಲಾದಕರವಾಗಿರ್ತದೆ. ನಿಮ್ಮ ಕೆಲಸ ಮತ್ತು ಯೋಜನೆಗಳು ಸಂಬಂಧಿಸಿದಂತೆ ಸಂಗಾತಿಯ ಸಲಹೆಗಳಿಗೆ ತಕ್ಕಂತೆ ಪ್ರಯತ್ನಗಳನ್ನು ನೀಡಿ ಮತ್ತು ಅವುಗಳು ಕಾರ್ಯಗತವನ್ನುಗೊಳಿಸಲು ಕೂಡ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಆಗ ಮಾತ್ರ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀರ. ಹಾಗೆಯೇ ಇನ್ನು ಆರ್ಥಿಕ ಭಾಗವಾಗಿ ಹೇಗಿದೆ ಈ ಒಂದು ಮಿಥುನ ರಾಶಿಯವ್ರಿಗೆ ಅಂತ ನೋಡಿದಾಗ, ಆರ್ಥಿಕ ಭಾಗವಾಗಿ ಸ್ಥಿತಿಗಳು ಈ ತಿಂಗಳಲ್ಲಿ ಸ್ಥಿರವಾಗಿರ್ತದೆ. ರಾಹು ಜೊತೆಗೆ ಮಂಗಳನ ಉಪಸ್ಥಿತಿ ಇರೋದ್ರಿಂದಾಗಿ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ಜಾಗೃತರಾಗಿರಿ. ಕುಟುಂಬದ ಆರ್ಥಿಕ ಬೆಂಬಲವನ್ನು ನೀವು ಹೊಂದಿರುತ್ತೀರಿ ಮತ್ತು ನೀವು ಕಳೆದುಕೊಂಡಿರುವಂತಹ ಹಣವನ್ನು ಮರಳಿ ಪಡೆಯುವಂತಹ ಅವಕಾಶಗಳಿದೆ. ಆರನೆಯ ಮನೆಯ ಅಧಿಪತ್ಯದಂತಹ ಮಂಗಳನು ರಾಹುವಿನೊಡನೆ ಸೇರಿರೋದ್ರಿಂದಾಗಿ ಆರೋಗ್ಯದ ಸಮಸ್ಯೆಗಳ ಮೇಲ್ಗೈ ಸಾಧಿಸುತ್ತವೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗಬಹುದು. ಮಾನಸಿಕ ಒತ್ತಡ ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಒಂದು ಮಿಥುನ ರಾಶಿಯವರಲ್ಲಿರುವಂತಹವ್ರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದಿರುತ್ತದೆ. ಇನ್ನು ಪರಿಹಾರ ಏನ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ಈ ತಿಂಗಳು ನಿಮ್ಗೆ ಸಮಯ ಸಿಕ್ಕಾಗಲೆಲ್ಲವೂ ಕೂಡ ಅಟ್ಲೀಸ್ಟ್ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಆದ್ರೂ ಕೂಡ
ಹಸುವಿಗೆ ಹಸಿಯ ಮೇವನ್ನ ತಿನ್ನಿಸುವಂತದನ್ನ ಮಾಡಬಹುದು. ಹಸಿ ತರಕಾರಿಗಳನ್ನ, ಹಸಿ ಹುಲ್ಲನ್ನ, ಹಸಿ ಮೇವನ್ನ ತಿನ್ನಿಸೋದ್ರಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೂ ನಿಮ್ಗೆ ಎದುರಾಗುವಂತ ಅಡಚಣೆಗಳಿಂದ ನೀವು ವಿಮುಕ್ತಿಯನ್ನ ಪಡ್ಕೊಳ್ತೀರಿ. ಈ ವಿಧವಾಗಿ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಅನುಕೂಲಕರವಾಗಿರಿಸ್ಕೊಳ್ಳಿ ಅಂತ ತಿಳಿಸ್ತಾ ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿದು ಅಂತ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯವನ್ನ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಏನೋ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.